ಇದು ಕೆಳಗಿನ ಬದಿ ಕೂಡ ಅದೇ ರೀತಿ ಉಂಟು. ಇದು ಒಂದು ಮೇಲ್ಬದಿಯಾಗಿದೆ, ಇದು ಮೇಲಿನ ಬದಿ, ಇದು ಕೆಳಗೆ ಬದಿ. ಅದಕ್ಕೆ ಆಚೆ ಮೊದಲಿನ ದಿನ ಶಟ್ರ್ ಉಂಟಲ್ಲ, ಅದನ್ನು ಒಟ್ಟಿಗೆ ಜೋಡಿಸಿ ಆಯ್ತು, ನಟ್ಟು ಬೋಲ್ಟ್ ಹಾಕಿ ಏಳು ಸಣ್ಣ ಇದು ಉಂಟು ಅದಕ್ಕೆ ಜೋಡಿಸಿದ್ರೆ ಟೈಟ್ ಮಾಡಿದ್ರೆ ಆಯ್ತು. ಈ ರಬ್ಬರ್ ಉಂಟಲ್ಲ, ಈ ರಬ್ಬರ್ ಸರಿಯಾಗಿ ಅದ್ರಲ್ಲಿ ನಿತ್ರ ಆಯ್ತು, ಒಂದಕ್ಕೊಂದು ಜೋಡಿಸಿ ನಿತ್ರ ಆಯ್ತು. ಮತ್ತೆ ನೀರು ಲೀಕ್ ಆಗುದಿಲ್ಲ, ನೀರು ಲೀಕ್ ಆಗುದು, ಲೀಕೇಜ್ ಆಗ್ಲಿಕ್ಕಿಲ್ಲ. ಎಲ್ಲಿಯಾದ್ರೂ ಸ್ವಲ್ಪ ಯಾವ್ದಾದ್ರೂ ಒಂದು ನಟ್ಟು ಲೂಸ್ ಆದ್ರೆ ಅದೇ ಲೀಕೇಜ್ ಬಂದಿತ್ತು. ಸೊ ನೀರು ಖಾಲಿ ಆದ್ಮೇಲೆ ತೆಗಿಯುವಾಗಲೂ ಅದೇ ರೀತಿ ತೆಗಿಬೇಕು, ಅದೇ ರೀತಿ ತೆಗಿಬೇಕು, ನಟ್ಟು ಬೋಲ್ಟ್ ಎಲ್ಲ ಲೂಸ್ ಮಾಡಿ ಅದನ್ನು ಲಿವರ್ ನಲ್ಲಿ ಎತ್ತುವುದು. ಸೊ ಇದು ಫೈಬರ್ ಅಂತ ನೀವು ಹೇಳೋದಲ್ಲ? ಇದು ಹೌದು, ಇದು ಫೈಬರ್, ಫುಲ್ ಫೈಬರ್. ಕಬ್ಬಿಣ ಆದ್ರೆ ಇದಕ್ಕಿಂತ ಜಾಸ್ತಿ ಭಾರ ಇರ್ಬೋದು. ನಾನು ಇಷ್ಟರಿಗೆ ಅಂದಾಜು ಮಾಡಿದ್ದು ಕಬ್ಬಿಣ ಅಂತ, ಕಬ್ಬಿಣ ಅಲ್ಲ ಇದು. ಸೊ ಇದನ್ನು ಮೈಂಟೈನ್ಸ್ ಆಗುತ್ತೆ ತೆಗೆದ ಮೇಲೆ? ತೆಗೆದ ಮೇಲೆ ಇದೇನು ಆಗಲಿಕ್ಕಿಲ್ಲ ಫೈಬರ್ ಆದ ಕಾರಣ. ಬಿಸಿಲಿಗೆ ಮಾತ್ರ ಸ್ವಲ್ಪ ಏನಾದರೂ ಡ್ಯಾಮೇಜ್ ಆಗಲಿ ಸಾಕು, ಬಿಸಿಲಿಗೆ ಬಿಸಿಲಿಂದ ನೆರಳಿನಲ್ಲಿ ಆಚೆ ಅಲ್ಲಿಗೆ ಶೀಟ್ ಇಟ್ಟು ಹಾಕಿ ಮಾಡಿದರೆ. ಸೊ ಬಟ್ ಅಡಿಯಲ್ಲಿ ಲೀಕೇಜ್ ಇದ್ರೆ ಏನು ಮಾಡೋದು? ಇದು ಹಾಕಿ ಲೀಕೇಜ್ ಬಂದರೆ, ಲೀಕೇಜ್ ಬಂದರೆ ಬೇರೆನಾದರೂ ನಾವು ಸೊಲ್ಯೂಷನ್ ನಾವು ಹುಡುಕಬೇಕು. ನಾವು ಹಳ್ಳಿಯವರಲ್ಲ, ಒಂದೊಂದಕ್ಕೆ ತಲೆ ಓಡ್ತಾ, ಇಲ್ಲಿ ಮಣ್ಣು ಉಂಟು, ಇದಾದರೆ ಬೇರೆ ಪ್ಲಾಸ್ಟಿಕ್ ಉಂಟು, ಇದಾದರೆ ಬೇರೆನಾದರೂ ರೀತಿಯ ಒಂದು ಸೊಲ್ಯೂಷನ್ ಹುಡುಕಬೇಕು. ಈ ಒಂದೊಂದು ಹಲಿಗೆ ಎಷ್ಟು ತೂಕ ಇದೆ ಸಾಧಾರಣ? 52 ಕಿಲೋ. 52 ಕಿಲೋ. 52 ಕಿಲೋ. ಇದನ್ನ ಹೇಗೆ ಇಳಿಸೋದು? ಹೇಗೆ ಇಳಿಸಿದ ಮೇಲೆ ಹಗ್ಗದ ಮೂಲಕ ನೈಲಾನ್ ರೋಪ್ ಹಾಕಿ ಅದರಲ್ಲಿ ಹುಕ್ ಉಂಟು ಶೀಟ್ ನಲ್ಲಿ, ಆ ಹುಕ್ಕಿಗೆ ಎರಡು ರೋಪ್ ಹಾಕಿ ಕೆಳಗೆ ಇಳಿಸುವುದು ಚಾನಲ್ ನ ಮೂಲಕ. ನಿಮ್ಗೆ ಲೀಕ್ ಅಪ್ ಆಗದೆ ಕೆರಡೆ ಮುಂದೆ ಮೂರು ನಿಮಿಷ ಮೇಲೆ ಕುಳಿಸು, ಟಕ್ಕ ಬಿಟ್ಟು ಕಳಿಸು. ಹೊತ್ತಾಗೆ ಬಾಣಿಲಿ ಕೊಡ್ತಿ, 50 ಕೆಜಿ ಮೇಲೆ ಬಿದ್ದ ಅವಕಾಶ ಅಲ್ಲಿ. ಆಚೆದಕ್ಕೆಲ್ಲ ಎರಡು ಗುಡಿಸಿ ನೋಡಿ ಬಟ್ಟಿ, ಅದು ಎಲ್ಲ ಎರಡು ಕಮ್ಮಿ ಆಗ್ತಾ ನೋಡು. ಇಲ್ಲದ್ರೆ ಲೀಕ್ಸ್ ನಿಲ್ಸು ಹಂಗೆ ಆಲೋಚನೆ ಮಾಡಕ್ಕೆ ಈಗಲೇ, ಮತ್ತೆ ತುಂಬಾ ನೀರು ಎರಕಿದ ಮೇಲೆ ಕೂಗಿ ಆಗತ್ತೆ. ಎರಡು ಹಲಿಗೆ ಜೋಡಿಸಿ ನಟ್ಟು ಬೋಲ್ಟ್ ಹಾಕಿ ಇದೇನಿದು? ಇದು ಇಲ್ಲಿಂದ ಒಂದು 1/4 inch ಥಿಕ್ನೆಸ್ ಇದ್ದು ಒಂದು ಫೈಬರ್ ಯು ಚಾನಲ್ ಇದೆ, ಯು ಚಾನಲ್ ಇದೆ ಇಲ್ಲಿ. ಇದು ಕಾಂಕ್ರೀಟ್ ಪ್ರೀ ಕಾಸ್ಟ್ ಮಾಡುವಾಗಲೇ ಇದು ಕಾಸ್ಟ್ ಮಾಡಿರ್ತಾರೆ. ಇದರ ಹಿಂದುಗಡೆ ಒಂದು ಸ್ಕ್ರೂ ಟೈಪ್ ಇದೆ, ಇದಕ್ಕೊಂದು ಬಲ ಬೇಕಲ್ಲ. ಮತ್ತೆ ಇದು ಕರೆಕ್ಟ್ ಲೆವೆಲಿಂಗ್ ಅಲ್ಲೇ ಇರಬೇಕು, ಲಂಬಲ್ಲೇ ಇರಬೇಕು, ಇಲ್ಲಾಂದ್ರೆ ನಮಗೆ ಚಾನಲ್ ಎಲ್ಲ ಕರೆಕ್ಟ್ ಕೂತ್ಕೊಳ್ಳುತ್ತಿಲ್ಲ. ಈಗ ಸ್ಕ್ರೂವಿಗೆ ಹಾಕುವಂತ ಹಲಿಗೆ ಉಂಟಲ್ಲ, ಅದಲ್ಲಿ ಅಡಿಯಲ್ಲಿ ಲೀಕೇಜ್ ಏನು ಮಾಡ್ತೀರಿ ಈಗ? ಅದೇ ಅದು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ರಬ್ಬರ್ ಬೀಡಿಂಗ್ ಮಾಡಿಸಿದ್ರೆ ಮಂಗಳೂರಲ್ಲಿ ಮೋಲ್ಡ್ ಮಾಡಿ ಕೊಡ್ತಾರೆ ಬೈಕಂಬಾಡಿಯಲ್ಲಿ. ಇನ್ನೊಂದು ಮಾಡಿ, ಅದು ನಮಗೆ ಸ್ವಲ್ಪ ಸ್ಮೂತ್ ಆಗಿರುವ ರಬ್ಬರ್ ಬೇಕು. ಅದು ಈಗ ಹಾಕಿ ಕೂತಾಗ ಅಲ್ಲಿ ಕಚ್ಚಿ ಕೂತಾಗ ನೀರು ಲೀಕೇಜ್ ಆಗ್ಲಿಕ್ಕಿಲ್ಲ ಅಂತ ಒಂದು ವಿಶ್ವಾಸ ನಮ್ದು. ಡೌನ್ಮೋಸ್ಟ್
ಎರಡು ಶೀಟಿನ ಬೋಲ್ಟ್ಗಳ ಮೂಲಕ ಭದ್ರ ಮಾಡುವಂಥದ್ದು, ಗಟ್ಟಿ ಮಾಡುವಂಥದ್ದು, ಟೈಟ್ ಮಾಡುವ, ಆಗ ನೀರು ಲೀಕೇಜ್ ಆಗುವುದಿಲ್ಲ, ರಬ್ಬರ್ ಬೀಟಿಂಗ್ ಟೈಟ್ ಮಾಡಿ ಕೊಡ್ತದೆ. ಶೀಟ್ಗಳನ್ನು ತೆಗೆಯುವುದು ಹೇಗೆ? ಅದೇ ಶೀಟ್ ತೆಗಿಬೇಕಾದ್ರೆ ಅದಲ್ಲಿ ಆ ಶೀಟ್ನಲ್ಲಿ ಎರಡು ಹುಕ್ಕುಂಟು ಮೇಲೆ, ಆ ಹುಕ್ಕಿಗೆ ರೋಪ್ ಹಾಕಿ ಮೇಲಿನಿಂದ ಒಂದು ಕೈಯಲ್ಲಿ ಎಳೆದು ತೆಗಿಲಿಕ್ಕೆ ಆಗ್ತದೋ ಗೊತ್ತಿಲ್ಲ, ಇಲ್ಲದಿದ್ದರೆ ಚೈನ್ ಪುಲ್ಲಿ ಉಪಯೋಗ ಮಾಡಿ ಮೇಲೆ ಎತ್ತಬೇಕಷ್ಟೇ. ಸೊ ಅಲ್ಲಿ ನಟ್ ಬೋಲ್ಟನ್ನ ಫಸ್ಟ್ ತೆಗಿಬೇಕು, ನಟ್ ಬೋಲ್ಟನ್ನ ತೆಗಿದ್ರೆ ಬರಲಿಕ್ಕೆ ಇಲ್ಲ. ಎರಡು ಆರು ಬೋಲ್ಟ್ ಉಂಟು ನೋಡಿ, ಆರು ಎಂಟು ಉಂಟು. ಸೊ ಆ ಬೋಲ್ಟ್ಗಳನ್ನು ತೆಗೆದು ಮತ್ತೆ ಚೈನ್ ಪುಲ್ಲಿಯಲ್ಲಿ ಆ ಹುಕ್ಕಿಗೆ ಹಗ್ಗ ಹಾಕಿ ಮೇಲೆ ಇಳಿಬೇಕು. ಎರಡೆರಡು ಹುಕ್ಕು ಕೊಡ್ತಾರಲ್ಲ ಒಂದು ಶೀಟ್ನಲ್ಲಿ. ಹೌದೌದು. ಇದೇನು ಕಬ್ಬಿಣ ಫೈಬರ್ ಫೈಬರ್ ಇದು ನಮ್ಮ ನಾರ್ಮಲ್ ಸಾಧಾರಣದ ಮರದ ಹಳಿಗೆ VCB ಮತ್ತೆ ನಮ್ಮ ಪಾರಂಪರಿಕ ಕಟ್ಟ ಮತ್ತೆ ಇಲ್ಲಿ ನಾವೀಗ ಹೊಸ ನಮೂನೆಯ ಒಂದು VCB ನೋಡ್ತಾ ಇದ್ದೇವೆ. ಈ ಹೊಸ ನಮೂನೆ ಈ VCB ಒಂದು ಅಡ್ವಾಂಟೇಜ್ ಏನು ಪ್ರಯೋಜನ ಅಂತ ಹೇಳ್ಬೋದಾ ನಿಮ್ಮ ಅಂದಾಜು ಪ್ರಕಾರ? ಏನು ಅಂದ್ರೆ ಮರದ ಹಲಿಗೆ ಹಾಕಿದ್ರೆ ನಾವು ಸಾಧಾರಣ ಮಾಡೋ ಕಟ್ಟ ಉಂಟು, ಮರದ ಹಲಿಗೆಗೆ ಎರಡು ಬದಿಯಲ್ಲಿ ಹಿಂದೆ ಮತ್ತೆ ಮುಂದೆ ಮರದ ಹಲಿಗೆ ಹಾಕಿ ಅಂದರೆ ಅದರಲ್ಲಿ ಎರಡು ಕಚ್ಚು ಬರ್ತದೆ. ಕಚ್ಚು ಅಂದರೆ ಗ್ಯಾಪ್, ಮರ ಕೂತೋಳು ಸಿಗಬೇಕಾಗಿ ಅದರ ನಡುವಿನಲ್ಲಿ ಮಣ್ಣು ಹಾಕುವಂಥ ಪದ್ಧತಿ. ಮತ್ತು ಈಗಿನ ಹೊಸ ಲೇಟೆಸ್ಟಾಗಿ ನೋಡಿದರೆ ಮಣ್ಣು ಸಾಕಾಗುವುದ, ಅದರ ಎಡೆಯಲ್ಲಿ ಪ್ಲಾಸ್ಟಿಕ್ ಬೇಕಾಗ್ತದೆ, ಪ್ಲಾಸ್ಟಿಕ್ ಹಾಕಿ ಕೂತೋಳು ಸಕ್ರಮ. ಅದರ ಬದಲು ಇಲ್ಲೇನು ಮಾಡಿದ್ದಾರೆ ಅಂದರೆ ಈ ಪ್ಲಾಸ್ಟಿಕ್ ಇದೆಲ್ಲ ತೆಗೆದು ಇಲ್ಲಿ ಫೈಬರ್ ಶೀಟ್ ಹಾಕಿದ್ದಾರೆ. ಫೈಬರ್ ಶೀಟ್ ಕಚ್ಚಿ ಕೂತೋಳು ಸಿಗಬೇಕಾಗಿ ರಬ್ಬರ್ ಹಾಕಿದ್ದಾರೆ. ರಬ್ಬರ್ ಎಷ್ಟು ಜಾಮ್ ಆಯಿತೋ ಅಷ್ಟು ಲೀಕ್ ಪ್ರೂಫ್ ಆದಿತ್ತು, ಅಂದರೆ ಲೀಕೇಜ್ ಬರಲಿಕ್ಕಿಲ್ಲ. ಹಾಗೆ ಅಂದರೆ ಮೇಲಿನ ಭಾರ ಉಂಟಲ್ಲ, ಹೌದು ಅದು ಕೂತ ಉಂಟಷ್ಟು ಅಂದರೆ ಕಟ್ಟ ಫುಲ್ ನೀರಾದಾಗ. ಹೌದೌದು, ಫುಲ್ ನೀರಾದಾಗೆ ಆಗ ಹೆಚ್ಚು ಭಾರ ಬರ್ತದೆ, ಪ್ರೆಷರ್ ಬರ್ತದೆ. ಅದು ಪ್ರೆಷರ್ ಬರ್ತದೆ ಅಂದರೆ ಮೇಲಿನ ಇದು ಉಂಟಲ್ಲ ಶೀಟ್, ಹೌದು ಅದು ಕೆಳಗಿದ್ದಕ್ಕೆ ಭಾರ ಬೀಳ್ತದೆ. ಆಗ ಆಟೋಮೆಟಿಕ್ ಆಗಿ ನಟ್ಟು ಬೋಲ್ಟ್ ಟೈಟ್ ಮಾಡೋದು ಮಾತ್ರ ಅಲ್ಲ, ಆಟೋಮೆಟಿಕ್ ಆಗಿ ಅದು ರಬ್ಬರ್ ಸರಿ ಸೀಟಿಂಗ್ ಆಗ್ತದೆ. ಸೀಟಿಂಗ್ ಆದಾಗ ಲೀಕ್ ಪ್ರೂಫ್, ಲೀಕ್ ಲೀಕ್ ಇರುವುದೇ ಇಲ್ಲ, ಲೀಕ್ ಕಡಿಮೆ ಆಗ್ತದೆ. ನಮ್ಮ ಈಗಿನ ಈ ಲೇಟೆಸ್ಟ್ VCB ತುಂಬಾ ಮಚ್ ಬೆಟರ್. ಹೌದು, ಇದು ಬೆಟರ್ ಕೆಲಸ ತುಂಬಾ ಕಡಿಮೆ, ಒಂದು ದಿವಸದಲ್ಲಿ ಆಗುವಂಥದ್ದು. ಅದು ಮಾತ್ರ ಒಂದು ದಿವಸವೇ ಬೇಡ, ಸರಿ ಸ್ವಲ್ಪ ಟೆಕ್ನಿಕಲ್ ಐಡಿಯಾ ಇದ್ರೆ ಕೆಲವು ಗಂಟೆಗಳಲ್ಲಿ ಇದನ್ನು ಸೆಟ್ ಮಾಡಬಹುದು. ಬಟ್ ನೀರು ತುಂಬಿರುವಾಗ ನಮಗೆ ಇದರ ಹಲಿಗೆಯನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ? ತೆಗಿಯೋದಿದ್ರೆ ಅಲ್ಲ ತೆಗಿಬಹುದು, ತೊಂದರೆ ಇಲ್ಲ. ಮಾತ್ರ ನೀರಿನ ಹೊರಮುಖ ಪ್ರೆಷರ್ ಅದು ಜಾಸ್ತಿ ಇರ್ತದೆ, ಹೊರಮುಖ ಪ್ರೆಷರ್ ಜಾಸ್ತಿ ಇರ್ತದೆ. ಆದ ಕಾರಣ ಅದು ಮಾತ್ರ ಅಲ್ಲ, ಸ್ವಲ್ಪ ಎಲ್ಲಿಯಾದರೂ ಹಲಿಗೆ
ಸ್ವಲ್ಪ ಕ್ರಾಸ್ ಆಗಿ ಬಿಟ್ಟರೆ ಇದರಲ್ಲಿ ನಮಗೆ ತೆಗಿಲಿಕ್ಕೆ ಏನಾದರೂ ಬೇರೆ ಸಲಕರಣೆ ಬೇಕಾದಿತ್ತು ಅಂತ ಕರೆಕ್ಟ್ ಸ್ಟ್ರೈಟ್ ಆಗಿ ತೆಗಿಬೇಕು, ಎರಡು ಜನ ಹಗ್ಗದ ಮೂಲಕ ಎಳಿಲಿಕ್ಕೆ ಬೇಕು. ಅದೇ ರೀತಿಯಲ್ಲಿ ಹಿಂದೆ ಮುಂದೆ ಇದಾಗ ನೀರಿನ ಪ್ರೆಷರ್ ಹೊಂದಿಕೊಂಡು ಅದನ್ನು ಮೇಲೆ ಎಳೆಯುವ ರೀತಿ ಅದೊಂದು ಟೆಕ್ನಿಕ್ಕು ಬೇಕು, ಹಾಗೆ ಒಳ್ಳೆ ಜನ ಬೇಕು. ಹಾಗೆ ತೊಂದರೆ ಏನಿಲ್ಲ, ಆದರೆ ಬಾಕಿಂತ ಕಟ್ಟಕ್ಕಿಂತ ಇದು ಬೆಟರ್ ಬೆಟರ್. Thank you.